ಹಾಯ್ ಫ್ರೆಂಡ್ಸ್, ಸ್ಮಾರ್ಟ್ ಇನ್ವೆಸ್ಟರ್ ಆಗಿ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಇಚ್ಛೆ ಪಡುವಂತಹ ಪ್ರತಿಯೊಬ್ಬರು ಕನ್ನಡಿಗರಿಗೂ ವೆಲ್ಕಮ್ ಟು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿ ಜೈ ಸುಬು. ನಮ್ಮ ಹಿರಿಕರು ಒಂದು ವಾದ ಹೇಳ್ತಿದ್ರು, ಬೆಳ್ಳಿಕೆ ಇರೋದೆಲ್ಲ ಹಾಲಲ್ಲ, ಪಳ ಪಳ ಅಂತ ಒಳೆಯೋದೆಲ್ಲ ಚಿನ್ನ ಅಲ್ಲ ಅಂತ. ಬಟ್ ವಿಪರ್ಯಾಸ ಏನು ಅಂತಂದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಆಫನ್ ಈ ಪಳ ಪಳ ಅಂತ ಉಳಿಯೋ ವಸ್ತುಗಳೇ ಅಬ್ರಪ್ಟ್ ಆಗಿ ಮೇಲೆ ಹೋಗ್ತವೆ, ಎಸ್ಪೆಷಲಿ ಒಂದು ಒಳ್ಳೆಯ ಬುಲ್ರನ್ ಇದ್ದಾಗ. ಬಟ್ ನಿಮಗೆ ಕಣ್ಣು ಕಾಣಿಸೋದೇ ಬೇರೆ, ಅಲ್ಲಿ ಒಳಗಡೆ ನಡೀತಾ ಇರುವಂತಹ ವಿಚಾರಗಳೇ ಬೇರೆ ಆಗಿರತ್ತೆ. ನೀವು ಇವಾಗ ಡೌಟ್ ಪಡ್ಬೋದು, ಚಿನ್ನದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ನೋ 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 ನೋ, ನಾವು ಇವಾಗ ಚಿನ್ನದ ಬಗ್ಗೆನೂ ಮಾತಾಡ್ತಿಲ್ಲ, ಆ್ಯಂಡ್ ಯಾವುದೋ ಒಂದು ಮಾಯಾಜಾಲದ ಬಗ್ಗೆನೂ ಕೂಡ ನಾವು ಮಾತಾಡ್ತಿಲ್ಲ. ಬದಲಿಗೆ ಇವತ್ತು ನಾವು ಪೆನ್ನಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಈ ಒಂದು ವಿಡಿಯೋಲಿ ಪೆನ್ನಿ ಸ್ಟಾಕ್ಸ್ ಅಂದ್ರೆ ಏನು, ಅದನ್ನು ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಮುಖ್ಯವಾಗಿ ನೀವು ಒಂದು ವಿಚಾರದ ಕಡೆ ಗಮನ ಕೊಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ನೀವೊಬ್ಬರು ಸ್ಮಾರ್ಟ್ ಇನ್ವೆಸ್ಟರ್ ಆಗಬೇಕು ಅಂದರೆ ಎಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ನಿಮಗೆ ತಿಳ್ಕೊಳ್ಳೋದ್ರ ಜೊತೆಗೇನೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ಸರಿ ಯೋಚನೆ ಮಾಡಬೇಕು ಅಂತ ತಿಳ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋಲಿ ಪೆನ್ನಿ ಸ್ಟಾಕ್ಸ್ ಅಂದ್ರೆ ಏನು, ಪೆನ್ನಿ ಸ್ಟಾಕ್ಸ್ನ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ. ಆ್ಯಂಡ್ ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಓ ಕಮ್ಮಿ ಬೆಲೆಗಿರೋ ಸ್ಟಾಕ್ಗಳೆಲ್ಲ ಪೆನ್ನಿ ಸ್ಟಾಕ ಅಂತ, ಅದು ನಿಜಾನ ಸುಳ್ಳ, ಸುಳ್ಳಾಗಿದ್ರೆ ಯಾಕೆ ಸುಳ್ಳು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ಆ್ಯಂಡ್ ಅವ್ರ ಜೊತೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಸಹ ಸುಮಾರು ಜನ ಈ ಪೆನ್ನಿ ಸ್ಟಾಕ್ಸ್ ಬಗ್ಗೆ ಆಫರ್ ಮಾತಾಡ್ತಿರ್ತಾರೆ. ಸೊ ಅವ್ರಿಗೂ ಸಹ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ, ಆ್ಯಂಡ್ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ತಪ್ಪದೆ ಲಾಸ್ಟ್ವರೆಗೂ ನೋಡಿ. ಬಿಕಾಸ್ ನೀವು ಇದುವರೆಗೂ ಕೇಳ್ತಾ ಇರೋ ವಿಚಾರಗಳು ಹೌದಾ ನಿಜನ ಅನ್ನೋ ವಿಚಾರಗಳು ಇದರಲ್ಲಿ ನಾವು ತಿಳಿಸ್ತಾ ಇದೀವಿ. ಸೊ ರೆಡಿನಾ? ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಅಂಡ್ ಎಸ್, ಬಿಫೋರ್ ಪ್ರೊಸೀಡಿಂಗ್ ಅಹೆಡ್, ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ಫೇಸ್ಬುಕ್ ಅಲ್ಲೂ ಸಹ ನಾವು ಗ್ರೋ ಕನ್ನಡ ಅಫಿಷಿಯಲ್ ಫೇಸ್ಬುಕ್ ಪೇಜ್ನ ಓಪನ್ ಮಾಡಿದೀವಿ. ಅಲ್ಲೂ ಸಹ ನೀವು ಹೋಗಿ ಆ ಪೇಜ್ನ ಲೈಕ್ ಮಾಡಿದ್ರೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಅಲ್ಲಿ ಸಿಗತ್ತೆ. ಪೆನ್ನಿ ಸ್ಟಾಕ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ರೆಡಿನಾ? ಹೆಂಗೆ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ಪೆನ್ನಿ ಸ್ಟಾಕ್ಸ್ನ ಒಂದು ಅಡುಗೆ ಅಂತ ಅನ್ಕೊಳ್ಳೋಣ, ಒಂದು ಖಾದ್ಯ ಅಂತ ಅನ್ಕೊಳ್ಳೋಣ. ನಿಮ್ಗೆ ಯಾವ್ಯಾವ ಫೇವ್ರೇಟ್ ಖಾದ್ಯ ಇದೋ ಅದನ್ನ ನೀವು ನಾಪಿಸ್ಕೊಳ್ಳಿ ಈಗ, ಓಕೆನಾ? ಸೊ ಈ ಪೆನ್ನಿ ಸ್ಟಾಕ್ಸ್ ಅನ್ನೋ ಒಂದು ಅಡುಗೆ ರೆಡಿ ಆಗಬೇಕು ಅಂದ್ರೆ ಬೇಸಿಕ್ಲಿ 4 ಇಂಗ್ರೀಡಿಯೆಂಟ್ ಅಂದ್ರೆ 4 ಪದಾರ್ಥಗಳು ಇರಬೇಕಾಗತ್ತೆ. ಸೊ ಮೊದಲನೇ ಪದಾರ್ಥ ಏನು ಅಂತ ಅಂದ್ರೆ, ಲೋ ಕ್ಯಾಪಿಟಲೈಸೇಷನ್. ಅಂದ್ರೆ ಈ ಪರ್ಟಿಕ್ಯುಲರ್ ಕಂಪ್ನಿಗಳ ಕ್ಯಾಪಿಟಲೈಸೇಷನ್ 100 ಕೋಟಿಗಿಂತ ಕಮ್ಮಿ ಇರುತ್ತೆ. ಇದು ಮೊದಲನೇ ಇಂಗ್ರೀಡಿಯೆಂಟ್, ಮೊದಲನೇ ಪದಾರ್ಥ. ಎರಡನೇ ಪದಾರ್ಥ ಏನು ಅಂತ ಅಂದ್ರೆ, ಈ ಪರ್ಟಿಕ್ಯುಲರ್ ಕಂಪ್ನಿಗಳ ಶೇರ್ ಪ್ರೈಸು 10 ರೂಪಾಯಿಗಿಂತ ಕಮ್ಮಿ ಇರುತ್ತೆ. ಮೂರನೇ ಪದಾರ್ಥ ಏನು ಅಂತ ಅಂದ್ರೆ, ಈ ಕಂಪ್ನಿಗಳಲ್ಲಿ ಅಂದ್ರೆ ಪೆನ್ನಿ ಸ್ಟಾಕ್ ಕಂಪ್ನಿಗಳಲ್ಲಿ ಇಲ್ಲಿಕ್ವಿಡಿಟಿ ಇರುತ್ತೆ, ಅಂದ್ರೆ ಲಿಕ್ವಿಡಿಟಿನೇ ಇರಲ್ಲ ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ಕಂಪ್ನಿಗಳಲ್ಲಿ. ಅಂಡ್ ನಾಲ್ಕನೇ ಇಂಗ್ರೀಡಿಯೆಂಟ್ ಏನು ಅಂತ ಅಂದ್ರೆ, ಈ ಪರ್ಟಿಕ್ಯುಲರ್ ಕಂಪ್ನಿಗಳಲ್ಲಿ ಫಂಡಮೆಂಟಲ್ಸ್ ತುಂಬಾ ಡಿಗ್ರೇಡಿಂಗ್ ಆಗ್ತಿರತ್ತೆ ಅಥವಾ ಎಕ್ಸಿಸ್ಟೆನ್ಸ್ ಅಲ್ಲೇ ಇರಲ್ಲ ಈ ಪರ್ಟಿಕ್ಯುಲರ್ ಕಂಪ್ನಿಗಳಲ್ಲಿ ಫಂಡಮೆಂಟಲ್ಸ್. ಸೊ ಈ 4 ಪದಾರ್ಥಗಳನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬರೋ ಒಂದು ಖಾದ್ಯನೇ ಪೆನ್ನಿ ಸ್ಟಾಕ್ಸ್. ಸೊ ನೀವು ಕೇಳ್ಬೋದು, ಏನೋ ಇಲ್ಲಿಕ್ವಿಡಿಟಿ ಅಂತ ಅಂದಲ್ಲ ಏನದು ಅಂತ ನೀವೇನಾದ್ರು ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಕ್ವಿಡಿಟಿ ಅಂತ ಅಂದ್ರೆ, ಈ ಸ್ಟಾಕ್ಗಳ ಅಂದ್ರೆ ಈ ಪೆನ್ನಿ ಸ್ಟಾಕ್ಗಳ ಶೇರ್ ಮಾರ್ಕೆಟಲ್ಲಿ ಏನಿರುತ್ತೆ ಅದು ತುಂಬಾನೇ ಕಮ್ಮಿ ಅಮೌಂಟ್ ಅಲ್ಲಿ ಇರುತ್ತೆ. ಅಂದ್ರೆ ತುಂಬಾ ಬೇರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಥವಾ ಕೆಲವೊಂದು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಿಗೆ ನೀವೇನಾದ್ರು ಕಂಪೇರ್ ಮಾಡಿದ್ರೆ, ಕಂಪೇರು ಮಾಡೋಕ್ಕಾಗದೇ ಇರೋಷ್ಟು ಕಮ್ಮಿ ಸ್ಟಾಕ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಈ ಪೆನ್ನಿ ಸ್ಟಾಕ್ಗಳ ಕಂಪ್ನಿಗಳದ್ದು. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ, ಇನ್ವೆಸ್ಟರ್ಸ್ ಅಂದ್ರೆ ಸ್ವಲ್ಪ ಹೊಸದಾಗಿ ಬಂದಿರೋ ಇನ್ವೆಸ್ಟರ್ಸ್ ಅಥವಾ ಇನ್ನೋಸೆಂಟ್ ಇನ್ವೆಸ್ಟರ್ಸ್ ಅಥವಾ ಕೆಲವರು ಇಗ್ನೋರೆಂಟ್ ಇನ್ವೆಸ್ಟರ್ಸ್ನು ಸಹ ಸ್ವಲ್ಪ ಆಟ ಆಡಿಸೋದಕ್ಕೆ ಈ ಮ್ಯಾನಿಪುಲೇಟರ್ಸು ಈ ಪೆನ್ನಿ ಸ್ಟಾಕ್ಸ್ನ ಡಂಪ್ ಮಾಡ್ಬೋದು ಈ ಹೊಸ ಇನ್ವೆಸ್ಟರ್ಸ್ ಮೇಲೆ ಅಂತ ಅಂದ್ರೆ, ಆ ಕಾರಣ ಏನು ಅಂತಂದ್ರೆ ಇಲ್ಲಿಕ್ವಿಡಿಟಿಯಿಂದನೇ ಅದು ಮೇನ್ ರೀಸನ್ ಆಗಿರುತ್ತೆ. ಈ ಒಂದು ಪೆನ್ನಿ ಸ್ಟಾಕ್ಸ್ನ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ವಿಚಾರನ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಅಲ್ಲಿ ಹೇಳಿದ್ನಲ್ಲ ಆ ಒಂದು ವಿಚಾರ, ನೀವು ಕೇಳ್ಬೋದು, ಓ ಹಾಗಿದ್ರೆ ಎಲ್ಲ 10 ರೂಪಾಯಿಗಿಂತ ಕಮ್ಮಿ ಇರೋ ಸ್ಟಾಕ್ಗಳೆಲ್ಲ ಪೆನ್ನಿ ಸ್ಟಾಕ್ಸ್ ಸುಬ್ಬು ಅಂತ ಕೇಳಿದ್ರೆ, ನೋ, ರಾಂಗ್. ಬಿಕಾಸ್ ಕೆಲವೊಂದು ಕಂಪ್ನಿಗಳ ಶೇರು 10 ರೂಪಾಯಿಗಿಂತ ಕಮ್ಮಿ ಇದ್ರೂ, ಅಂಡ್ ಯುನೋ ಲೈಕ್ ಸಾವಿರಾರು ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ಗಳು ಮಾರ್ಕೆಟಲ್ಲಿ ಇದ್ರೂ ಸಹ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10,000 ಕೋಟಿ ಮೇಲ್ಗಡೆ ಇರ್ಬೋದು. ಸೊ ಬೇಸಿಕ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ರೆ, ಬರೀ ಒಂದು ಸ್ಟಾಕ್ ಪ್ರೈಸಿಂದ ನೀವು ಅದರ ಪೆನ್ನಿ ಸ್ಟಾಕ್ಸ್ ಅಂತ ಹೇಳಕ್ಕಾಗಲ್ಲ, ಅದರ ಬದಲಾಗಿ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮುಖ್ಯ ಅಂಶ ಆಗುತ್ತೆ ಅದು ಪೆನ್ನಿ ಸ್ಟಾಕ್ ಹೌದೋ ಅಲ್ವೋ ಅಂತ ಕರೆಯೋದಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ಈಗ ವೋಡಾಫೋನ್ ಶೇರ್ ಬಗ್ಗೆ ಮಾತಾಡೋಣ. ಐಡಿಯಾ, ವೋಡಾಫೋನ್ ವಿಐ ನಿಮ್ಮೆಲ್ಲರೂ ಕೇಳಿರ್ತಾರೆ. ಆ ಒಂದು ಸ್ಟಾಕ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಈ ನಡುವೆ ಅದು 9 ರೂಪಾಯಿಗಳಲ್ಲಿ ಟ್ರೇಡ್ ಆಗ್ತಿದೆ. ಹಾಗಂತ ನೀವು ಅದನ್ನು ಪೆನ್ನಿ ಸ್ಟಾಕ್ಸ್ ಅಂತ ಕರೆಯೋಕ್ಕಾಗತ್ತಾ? ನೋ ವೇಸ್ ಅಲ್ವಾ? ಬಿಕಾಸ್ ವೋಡಾಫೋನ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 30,000 ಕೋಟಿಗಿಂತ ಜಾಸ್ತಿ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಅದನ್ನು ನೀವು ಪೆನ್ನಿ ಸ್ಟಾಕ್ಸ್ ಅಂತ ಕರೆಯೋಕ್ಕಾಗಲ್ಲ. ಸೊ ಆ ಕಾರಣ 10 ರೂಪಾಯಿಗಿಂತ ಕಮ್ಮಿ ಇರೋ ಸ್ಟಾಕ್ಸ್ ಎಲ್ಲ ಪೆನ್ನಿ ಸ್ಟಾಕ್ಸ್ ಅಲ್ಲ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈಗ ಈ ಪೆನ್ನಿ ಸ್ಟಾಕ್ಸ್ನ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ, ಮ್ಯಾನಿಪುಲೇಟರ್ಸ್ ಅನ್ನೋ ವಿಚಾರಕ್ಕೆ ಇಂಟ್ರೆಸ್ಟ್
ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋಣ. ಸೊ ಬೇಸಿಕಲಿ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತಂದ್ರೆ, ಎರಡು ವೇಸ್ ಇದೆ ಇವನು ಮ್ಯಾನಿಪುಲೇಷನ್ ನ ಮಾಡೋದಕ್ಕೆ. ಮೊದಲನೇ ವೇ ಬಂದು ಪಂಪ್ ಅಂಡ್ ಡಂಪ್. ನೀವು ಸುಮಾರು ಜನ ಕೇಳಿರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಹೌದು ಎಲ್ಲೋ ಕೇಳಿದ್ದೆ ಸುಬ್ಬು, ಕರೆಕ್ಟ್ ಕರೆಕ್ಟ್ ನೀನು ಹೇಳಿದ ಕರೆಕ್ಟ್, ಎಲ್ಲೋ ಕೇಳಿದೆ ಆರ್ಟಿಫಿಷಿಯಲ್ ಪಂಪಿಂಗ್ ಅಂತಾರೆ, ಡಂಪಿಂಗ್ ಅಂತಾರೆ, ಏನದು ಅಂತ ನೀವು ಕೇಳ್ಬೋದು. ಸೊ ಅದನ್ನ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪಂಪ್ ಅಂಡ್ ಡಂಪ್ ಅಲ್ಲಿ ಬೇಸಿಕಲಿ ಆ ಕಂಪನಿಯ ಪ್ರಮೋಟರ್ಸ್ ಮತ್ತೆ ಮ್ಯಾನಿಪುಲೇಟರ್ಸ್ ಕೆಲಸ ಮಾಡ್ತಾರೆ ಈ ಕೆಲಸನ ಮಾಡಬೇಕಾದ್ರೆ. ಅದ್ರ ಜೊತೆಗೇನೆ ಎಲ್ಲಾರು ಅಂತ ಅಲ್ಲ, ಕೆಲವೇ ಕೆಲವೊಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಸಹ ಇದರಲ್ಲಿ ಭಾಗಿಯಾಗಿರ್ತಾರೆ. ಅಂಡ್ ಇದರಲ್ಲಿ ಬೇಸಿಕಲಿ 4 ಸ್ಟೆಪ್ ಇರುತ್ತೆ. ಸೊ 4 ಸ್ಟೆಪ್ನು ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಬೇರೆ ಸೋರ್ಸಸ್ ಮುಖಾಂತರ ಆ ಕಂಪ್ನಿ ಬಗ್ಗೆ ಅಥವಾ ಒಂದು ಸ್ಟಾಕ್ ಬಗ್ಗೆ ಒಂದು ಫಾಲ್ಸ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ, ಒಂದು ಹೈಪ್ನ ಕ್ರಿಯೇಟ್ ಮಾಡ್ತಾರೆ. ನೋಡಿದವರಲ್ಲಿ ಓ ವಾವ್ ಹೌದಾ, ಇಷ್ಟೊಂದು ಪೊಟೆನ್ಷಿಯಲ್ ಇದೆ, ಓ ಇಷ್ಟೊಂದು ಚೆನ್ನಾಗಿದೆ ಸ್ಟಾಕ್ ಅಂತ ಅನ್ನಿಸ್ಬೇಕು. ಆ ರೀತಿ ಒಂದು ಫಾಲ್ಸ್ ಹೋಪ್ನ ಒಂದು ಫಾಲ್ಸ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ. ಸೊ ಆ ಥರ ಫಾಲ್ಸ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಬರೋದು ಎರಡನೇ ಸ್ಟೆಪ್. ಸೊ ಇನ್ನೋಸೆಂಟ್ ಇನ್ವೆಸ್ಟರ್ಸ್, ಈಗ ಬಂದಿರೋ ಹೊಸ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಓ ಹೌದಾ ಇದು ಚೆನ್ನಾಗಿದೆ ಅಂತ ಅವ್ರು ಬೈ ಮಾಡೋಕ್ಕೆ ಶುರು ಮಾಡಿದಾಗ ಸ್ಟಾಕ್ ಪ್ರೈಸ್ ಏನಾಗುತ್ತೆ, ಅಬ್ರಪ್ಟ್ ಆಗಿ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಏನು ಅಂತಂದ್ರೆ, ಆ ಸ್ಟಾಕ್ ಮೇಲೆ ಹೋಗ್ತಾ ಇದ್ದಂಗೆನೆ ಮ್ಯಾನಿಪುಲೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಸೆಲ್ ಆಫ್ ಮಾಡಿಬಿಡ್ತಾರೆ ಆ ಒಂದು ಸ್ಟಾಕ್ ಗಳನ್ನ. ಸೊ ಮೇಲ್ಗಡೆಯಿಂದ ಅವರಲ್ಲಿ ಸೆಲ್ ಆಫ್ ಮಾಡಿದ ತಕ್ಷಣ ನೆಕ್ಸ್ಟ್ ಬರೋದೇ 4 ಸ್ಟೆಪ್. ಏನು ಅಂತಂದ್ರೆ, ಈ ಪಾಪ ಹೊಸದಾಗಿ ಬಂದಿರೋ ರಿಟೇಲ್ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಇನ್ನೋಸೆಂಟ್ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಇಗ್ನೋರೆಂಟ್ ಇನ್ವೆಸ್ಟರ್ಸ್ ಇರ್ಬೋದು, ಅವ್ರಿಗೆ ಲಾಸ್ ಆಗುತ್ತೆ. ಬಿಕಾಸ್ ಎಷ್ಟು ಬೇಗ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ ಮಿನಿ ಸ್ಟಾಕ್, ಅಷ್ಟೇ ಬೇಗ ಅದು ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಮೂರನೇ ಸ್ಟೆಪ್ ಅಲ್ಲಿ ಅವರು ಸೆಲ್ ಆಫ್ ಮಾಡ್ತಾ ಇದ್ದಂಗೆನೆ ಅಂದ್ರೆ ಅವರ ಸ್ಟಾಕ್ ಪ್ರೈಸ್ ಮೇಲೆ ಹೋಗಿ ಅವ್ರಿಗೆ ಒಂಚೂರು ಲಾಭ ಬಂದಿದ ತಕ್ಷಣ ಅವರು ಡಂಪ್ ಮಾಡ್ಬಿಡ್ತಾರೆ ಅಂದ್ರೆ ಸಾಕು ಈ ಸ್ಟಾಕ್ ನಮಗೆ ಅಂತ ಅಲ್ಲಿ ಸೆಲ್ ಆಫ್ ಮಾಡಿದಾಗ ಪಾಪ ಇನ್ವೆಸ್ಟ್ ಮಾಡಿರುವಂತಹ ಪಿನಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿರುವಂತಹ ರಿಟೇಲ್ ಇನ್ವೆಸ್ಟರ್ಸ್ಗೆ ಹ್ಯೂಜ್ ಲಾಸ್ ಆಗಿ ಆ ಸ್ಟಾಕ್ ಪ್ರೈಸ್ ಕಮ್ಮಿ ಬರುತ್ತೆ 4 ಸ್ಟೆಪ್ ಅಲ್ಲಿ. ಸೊ ಈ 4 ಸ್ಟೆಪ್ಗಳು ಮಾಡೋದವರು ಒಂದೇ ರೀಸನ್ಗೆ, ಪಂಪ್ ಅಂಡ್ ಡಂಪ್ ಮಾಡೋದಕ್ಕೋಸ್ಕರ. ಸೊ ಆ ಕಾರಣ ನೀವು ಪೆನಿ ಸ್ಟಾಕ್ಸ್ ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡಿ ಸ್ವಲ್ಪ ಕಾಷನ್ಸ್ನ ತಗೊಂಡು ಮುಂದುವರಿಯೋದು ಉತ್ತಮ. ಈಗ ನೆಕ್ಸ್ಟ್ ಎರಡನೇ ವಿಧಾನ ಅಂದ್ರೆ ಎರಡನೇ ವೇ, ಪಂಪ್ ಅಂಡ್ ಡಂಪಿನ ಎರಡನೇ ವೇ ಬಗ್ಗೆ ಮಾತಾಡೋಣ. ಎರಡನೇ ವೇ ಬಂದು ಶಾರ್ಟ್ ಅಂಡ್ ಡಿಸ್ಟಾರ್ಟ್ ಸ್ಟ್ರಾಟಜಿ. ಏನಿದು ಶಾರ್ಟ್ ಅಂಡ್ ಡಿಸ್ಟಾರ್ಟ್ ಸ್ಟ್ರಾಟಜಿ ಅಂತ ಅಂದ್ರೆ, ಇದು ಪಂಪ್ ಅಂಡ್ ಡಂಪಿಗೆ ಕಂಪ್ಲೀಟ್ ಆಗಿ ಆಪೋಸಿಟ್ ಅಂದ್ರೆ ವಿರುದ್ಧವಾಗಿ ಇರೋ ಒಂದು ವೇ ಇದು. ಅಂಡ್ ಅನ್ಲೈಕ್ಲಿ ಪಂಪ್ ಅಂಡ್ ಡಂಪ್ ಅಲ್ಲಿ ಆ ಒಂದು ಕಂಪನಿಯ ಪ್ರಮೋಟರ್ಸ್ ಜನರಲ್ ಆಗಿ ಇನ್ವಾಲ್ವ್ ಆಗಿರ್ತಾರೆ, ಬಟ್ ಈ ಒಂದು ಶಾರ್ಟ್ ಅಂಡ್ ಡಿಸ್ಟಾರ್ಟ್ ವೇ ಅಲ್ಲಿ ಜನರಲ್ ಆಗಿ ಪ್ರಮೋಟರ್ಸ್ ಇನ್ವಾಲ್ವ್ ಆಗಿರಲ್ಲ. ಅಂಡ್ ಇದು ಬೇಸಿಕಲಿ 3 ಸ್ಟೆಪ್ಗಳಲ್ಲಿ ಕೆಲಸ ಮಾಡುತ್ತೆ. ಸೊ ಮೊದಲನೇ ಸ್ಟೆಪ್ ಏನು ಅಂತ ಅಂದ್ರೆ, ಈ ಆಪರೇಟರ್ಸ್ ಏನಿರ್ತಾರೆ ಆ ಒಂದು ಕಂಪನಿಯ ಪೆನ್ನಿ ಕಂಪನಿಯ ಸ್ಟಾಕ್ಗಳನ್ನ ಶಾರ್ಟ್ ಸೆಲ್ ಮಾಡ್ತಾರೆ. ಶಾರ್ಟ್ ಸೆಲ್ ಮಾಡಾದ್ಮೇಲೆ ಆ ಕಂಪನಿ ಬಗ್ಗೆ ಒಂದು ಫಾಲ್ಸ್ ನ್ಯೂಸ್ನ, ಒಂದು ಫೇಕ್ ನ್ಯೂಸ್ನ, ಒಂದು ನೆಗೆಟಿವ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ, ವಿಚ್ ಇಸ್ ಆಫನ್ ಫಾಲ್ಸ್. ಅದು ಯೂಶಲಿ ಸುಳ್ಳಾಗಿರುತ್ತೆ ಆ ನ್ಯೂಸ್. ಸೊ ಬಿಫೋರ್ ಪ್ರೊಸೀಡಿಂಗ್ ಅಹೆಡ್ ನಾನು ನಿಮಗೆ ಈ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೇಸಿಕಲಿ ನೀವೊಬ್ರು ಬ್ರೋಕರ್ ಹತ್ರ ಹೋಗಿ ನೀವು ಅವ್ರಿಗೆ ಹೇಳ್ತೀರಾ ನನಗೆ ಕೆಲವೊಂದು ಶೇರ್ಸ್ಗಳನ್ನ ಬೇಕು, ನಾನು ಅದನ್ನ ಸೆಲ್ ಮಾಡ್ತೀನಿ. ಸೊ ಸೆಲ್ ಮಾಡಾದ್ಮೇಲೆ ಈ ಮಾರ್ಕೆಟ್ ಮುಗಿಯೋದ್ರೊಳಗೆ ನಾನು ಅದನ್ನ ಬೈ ಬ್ಯಾಕ್ ಮಾಡಿ ನಿಮಗೆ ನಾನು ಪೇ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಬ್ರೋಕರ್ಸು ಸಹ ಒಪ್ಕೊಂತಾರೆ. ಯಾಕೆ ಒಪ್ಕೊಂತಾರೆ ಅಂತ ಅಂದ್ರೆ, ಸಿಂಪ್ಲಿ ಬಿಕಾಸ್ ಆಫ್ ಕಮಿಷನ್. ಹಾಗಂತ ನೀವು ಬ್ರೋಕರ್ ಹತ್ರ ಹೋಗಿದ ತಕ್ಷಣ ನಾನು ಶೇರ್ನ ಏನೋ ಶಾರ್ಟ್ ಸೆಲ್ ಮಾಡಬೇಕು ಕೊಡಿ ಅಂತ ಅಂದಿದ ತಕ್ಷಣ ಅವರು ತಗೊಳ್ಳಿ ಅಂತ ಕೊಡಲ್ಲ. ಅದರಲ್ಲೂ ತುಂಬಾ ಕಂಡೀಷನ್ಸ್ ಇರುತ್ತೆ. ಸೊ ಅದರಲ್ಲಿ ಮೊದಲನೇ ಕಂಡೀಷನ್ ಏನು ಅಂತಂದ್ರೆ, ನಿಮ್ಮ ಬೇರೆ ಶೇರ್ಗಳು ಆ ಪರ್ಟಿಕ್ಯುಲರ್ ಬ್ರೋಕರ್ ಹತ್ರ ಇರಬೇಕಾಗತ್ತೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅವರು ಅದನ್ನ ಮಾರ್ಟ್ಗೇಜ್ ಮಾಡ್ಕೊತಾರೆ. ಅಂಡ್ ಎರಡನೇದು, ನೀವು ಅವರಿಂದ ಏನು ಒಂದು ಬ್ರೋಕರ್ ಅಮೌಂಟ್ ಇಂದ ನೀವು ಏನು ಶಾರ್ಟ್ ಸೆಲ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ಇಂಟ್ರೆಸ್ಟ್ ಕೂಡ ನೀವು ಕಟ್ಟಬೇಕಾಗತ್ತೆ. ಅಂಡ್ ಇದು ಸ್ವಲ್ಪ ಜಾಸ್ತಿನೇ ರಿಸ್ಕ್ ಅಂತ ಹೇಳ್ಬೋದು. ಬಿಕಾಸ್ ಮೊದಲನೇದಾಗಿ ನೀವು ಒಂದು ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀರಾ, ಮಾರ್ಕೆಟು ನಾನು ತಗೊಂಡಿರೋ ಪ್ರೈಸ್ಗಿಂತ ಕೆಳಗಡೆ ಬೀಳತ್ತೆ. ಸೊ ಬಿದ್ದಾದ್ಮೇಲೆ ನಾನು ಅದನ್ನು ಕಮ್ಮಿ ರೇಟಿಗೆ ವಾಪಸ್ ತಗೊಂಡು ಅದನ್ನು ಬ್ರೋಕರ್ ಕೊಟ್ಟಾದ್ಮೇಲೆ ಆ ಬ್ರೋಕರ್ ಕಮಿಷನ್ನ ಡಿಡಕ್ಟ್ ಮಾಡ್ಕೊತಾನೆ, ಮಿಕ್ಕಿದ ಪ್ರಾಫಿಟ್ ನನಗೆ ಅಂತ ನೀವು ಅಂದ್ಕೊಂತೀರಾ. ಬಟ್ ಅಪ್ಪಿತಪ್ಪಿ ಏನಾದರೂ ನೀವು ಶಾರ್ಟ್ ಸೆಲ್ ಮಾಡಾದ್ಮೇಲೆ ಆ ಸ್ಟಾಕ್ ಪ್ರೈಸ್ ಅಲ್ಲೇ ನಿಂತ್ಕೊಂತು ಅಥವಾ ಅಬ್ರಪ್ಟ್ ಆಗಿ ಮೇಲ್ ಹೊರಟೋಯ್ತು ಅಂತ ಅಂದ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಸ್ವಲ್ಪ ರಿಸ್ಕಿ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಶಾರ್ಟ್ ಸೆಲ್ಲಿಂಗ್. ಸೊ ಈಗ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ನೀವು ತಿಳ್ಕೊಂಡಿರೋದ್ರಿಂದ ನೆಕ್ಸ್ಟ್ ಈ ಒಂದು ಶಾರ್ಟ್ ಅಂಡ್ ಡಿಸ್ಟ್ರಾಟ್ ಮೆಥಡ್ ಅಲ್ಲಿ ಇರುವಂತಹ ಎರಡನೇ ಸ್ಟೆಪ್ ಬಗ್ಗೆ ಮಾತಾಡೋಣ. ಎರಡನೇ ಸ್ಟೆಪ್ ಏನು ಅಂತ ಅಂದ್ರೆ, ಇವರು ಶಾರ್ಟ್ ಸೆಲ್ ಮಾಡಾದ್ಮೇಲೆ ಒಂದು ಫಾಲ್ಸ್ ನ್ಯೂಸ್ ನ ಮಾರ್ಕೆಟ್ ಅಲ್ಲಿ ಸ್ಪ್ರೆಡ್ ಮಾಡಿದ ತಕ್ಷಣ ಇನ್ವೆಸ್ಟರ್ಸ್ ಏನಂತಾರೆ, ಪ್ಯಾನಿಕ್ ಆಗ್ತಾರೆ, ಭಯ ಪಡ್ತಾರೆ. ಹೌದಾ ಈ ಕಂಪ್ನಿಲಿ ಇಷ್ಟೊಂದೆಲ್ಲ ನೆಗೆಟಿವ್ ನ್ಯೂಸ್ ಇದೆ, ಹೌದಾ ಈ ಒಂದು ಕಂಪ್ನಿಲಿ ಇಷ್ಟೊಂದೆಲ್ಲ ಬ್ಯಾಡ್ ನ್ಯೂಸ್ ಇದೆ ಅಂತ ಅವ್ರು ಏನ್ ಮಾಡ್ತಾರೆ, ಇರಪ್ಪ ಬ್ಯಾಡ್ ನ್ಯೂಸ್ ಇದೆ ಸೆಲ್ ಮಾಡ್ಬೋಣ ಅಂತ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ಯಾನಿಕ್ ಆಗಿ ಪಾಪ ಕೆಲವೊಂದು ಒಳ್ಳೆ ಪೆನ್ನಿ ಸ್ಟಾಕ್ಸ್ ಸಹ ಅವರು ಸೆಲ್ ಮಾಡ್ಬಿಡ್ತಾರೆ. ಸೊ ಆಗ ಬರೋದೇ ಮೂರನೇ ಸ್ಟೆಪ್. ಸೊ ಆಲ್ರೆಡಿ ಶಾರ್ಟ್ ಮಾಡಿರ್ತಾರೆ,
ಫಾಲ್ಸ್ ನ್ಯೂಸ್ನ ಸ್ಪ್ರೆಡ್ ಮಾಡಿರ್ತಾರೆ. ಸೊ ಆಮೇಲೆ ರೀಟೇಲ್ ಇನ್ವೆಸ್ಟರ್ಸು ಅಥವಾ ಇನೋಸೆಂಟ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಅವರನ್ನು ಸಹ ಸೆಲ್ ಆಫ್ ಮಾಡ್ತಾರೆ. ಸೊ ಸೆಲ್ ಆಫ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸ್ಟಾಕ್ ಪ್ರೈಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆಗ ನಮ್ಮ ಮ್ಯಾನಿಪುಲೇಟರು ಮೊದಲನೇ ಸ್ಟೆಪ್ಪಲ್ಲಿ ಆಲ್ರೆಡಿ ಶಾರ್ಟ್ ಸೆಲ್ ಮಾಡಿರ್ತಾರಲ್ಲ, ಸೊ ಆ ಸ್ಟಾಕ್ ಕೆಳಗಡೆ ಹೋಗ್ತಾ ಇದ್ದಂಗೆನೆ ಇನ್ನೂ ಜಾಸ್ತಿ ಪ್ರಾಫಿಟ್ನ ಮಾಡ್ತಾನೆ. ಅದಾದಮೇಲೆ ಕ್ಲೀನಾಗಿ ಮಾರ್ಕೆಟಿಂದ ಎಕ್ಸಿಟ್ ಆಗ್ತಾರೆ ವಿತ್ ಅ ವೆರಿ ಗುಡ್ ಪ್ರಾಫಿಟ್ ಅಟ್ ದ ಕಾಸ್ಟ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್. ಸೊ ಹೀಗೆ ಈ ಒಂದು ಶಾರ್ಟ್ ಆ್ಯಂಡ್ ಡಿಸ್ಟ್ರಾಟ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಈ ಒಂದು ಸೋಷಿಯಲ್ ಮೀಡಿಯಾ ಎರಾ ಅಲ್ಲಿ ಮತ್ತೆ ಜಾಸ್ತಿ ಏನೋ ಲೈಕ್ ಟ್ರೇಡ್ ಆಗ್ತಿರೋ ಈ ಒಂದು ಫ್ರೀಕ್ವೆನ್ಸಿಲಿ, ಅಂದರೆ ಈಗ ಪ್ರತಿಯೊಬ್ಬರೂ ಸಹ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿರೋ ಈ ಒಂದು ಜಮಾನ ಅಲ್ಲಿ ಯಾವ ಒಂದು ಪೆನ್ನಿ ಸ್ಟಾಕ್ಸಲ್ಲಿ ಮ್ಯಾನಿಪುಲೇಟರ್ಸ್ ಇದ್ದಾರೆ, ಯಾವ ಒಂದು ಪೆನ್ನಿ ಸ್ಟಾಕ್ಸ್ ಜೆನ್ಯೂನ್ ಆಗಿದೆ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅದರ ಜೊತೆ ಸೆಬಿನೂ ಸಹ ಈ ಒಂದು ಪೆನ್ನಿ ಸ್ಟಾಕ್ಸ್ ಮ್ಯಾನಿಪುಲೇಟರ್ಸ್ ಮೇಲೆ ಒಂದು ನಿಗಾ ಇಟ್ಟು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಜಾಸ್ತಿ ಒಂದು ಮೆಥಡ್ಸ್ನು ಸಹ ತಗೊಂತಿದೆ. ಆ್ಯಂಡ್ ಅದರ ಕಡೆ ಗಮನನು ಹರಿಸ್ತಿದ್ರು ಸಹ ಒನ್ ಆರ್ ದ ಅದರ್ ವೇ ಈ ಒಂದು ಮ್ಯಾನಿಪುಲೇಷನ್ಸ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಇದು ಸದ್ಯಕ್ಕಂತೂ ನಿಲ್ಲೋ ಆಗಿಲ್ಲ ಅಂತ ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇದೆ. ಸ್ಪೆಕ್ಯುಲೇಷನ್ ಮತ್ತೆ ಮ್ಯಾನಿಪುಲೇಷನ್ ಅನ್ನೋದು ಪೆನ್ನಿ ಸ್ಟಾಕ್ಸ್ ಅಲ್ಲಿ ನಿನ್ನೆ ಮೊನ್ನೆ ಬಂದಿದ್ದಲ್ಲ ಅಪ್ಪ, ಶತಮಾನದಿಂದನೂ ಇದು ನಡ್ಕೊಂಡು ಬಂದಿದೆ. ಆ್ಯಂಡ್ ಇದು ನಾಳೆ ನಾಡಿದ್ದು ಅಥವಾ ಸ್ವಲ್ಪ ದಿನದಲ್ಲಿ ಮುಗ್ದೋಗತ್ತೆ ಅಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ಈ ಒಂದು ಗ್ರೀಡ್ ಮತ್ತೆ ಎನ್ವಿ ಅಂತಂದ್ರೆ ಆಸೆ ದುರಾಸೆ ಮತ್ತೆ ಭಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ತುಂಬ ಒಂದು ಗಾಢವಾಗಿ ಯುನೋ ಲೈಕ್ ಕನೆಕ್ಟ್ ಆಗಿರೋ ಎಮೋಷನ್ಸ್ ಆಗಿರೋದ್ರಿಂದ ಇದು ಸದ್ಯಕ್ಕೆ ನಾಳೆ ನಡೆದ್ರಲ್ಲಿ ಎಂಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಆಸ್ ಎ ರೀಟೇಲ್ ಇನ್ವೆಸ್ಟರ್ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ, ನೀವು ಯಾವ್ದಾದ್ರೂ ಪೆನ್ನಿ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ರಿಸರ್ಚ್ ಮಾಡಿ, ತುಂಬಾ ಕೇರ್ಫುಲ್ ಆಗಿ ಅನಾಲಿಸಿಸ್ ಮಾಡಿ ಆದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ವಿಡಿಯೋನ ನೀವು ಏನ್ ಮಾಡಬೇಕು, ಲೈಕು ಮಾಡಬೇಕು. ಆ್ಯಂಡ್ ಯಾರ ಜೊತೆ ಶೇರ್ ಮಾಡಬೇಕು ಅಂದ್ರೆ, ಸುಮಾರು ಜನ ನಿಮ್ಮ ಫ್ರೆಂಡ್ಸು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪೆನ್ನಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಿರುತ್ತಾರಲ್ಲ, ಅವರ ಹತ್ರ ನೀವು ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಅಲ್ಲಿ ಈ ಪರ್ಟಿಕ್ಯುಲರ್ ಪೆನ್ನಿ ಸ್ಟಾಕ್ಸ್ ನ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಆಪರೇಟರ್ಸ್ ಅನ್ನೋದ್ರ ಬಗ್ಗೆ ಮಾತಾಡಿದೀವಿ. ಹೊರಗಿಂತ ಮುಂಚೆ ಮತ್ತೊಮ್ಮೆ ನೀವು ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಬರೀ ಎಜುಕೇಶನ್ ಮತ್ತೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಆಗಿತ್ತು, ಯಾವುದೇ ರೀತಿಯಾದಂತಹ ಸೆಲ್ ಅಥವಾ ಬೈ ರೆಕಮೆಂಡೇಶನ್ ಅಲ್ಲ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ. ದೆನ್ ಬೈ ಬೈ, ಟೇಕ್ ಕೇರ್ ಅಂಡ್ ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.